ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಕನ್ನಡಿಗ, ಕಣ್ಣೀರಿನ ಕತೆ ಕನ್ನಡಿಗನ ಜೊತೆ. ಸ್ನೇಹಿತರೆ, ತಪ್ಪು ಎಲ್ಲರೂ ಮಾಡುತ್ತಾರೆ, ಆದರೆ ಜೀವನದಲ್ಲಿ ತಿಳಿದೋ ಅಥವಾ ತಿಳಿಯದೇ ಮಾಡುವಂತಹ ಕೆಲವು ತಪ್ಪುಗಳು ನಮ್ಮ ಜೀವನವನ್ನೇ ಸರ್ವನಾಶ ಮಾಡಿ ಕಣ್ಣೀರಿನಲ್ಲಿ ಮುಳುಗಿಸಿ ಬಿಡುತ್ತವೆ. ಅಂತಹ ಒಂದು ಕಣ್ಣೀರಿನ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲವೊಂದು ತಪ್ಪುಗಳು ನಮ್ಮ ಇಡೀ ಭವಿಷ್ಯನೇ ಕತ್ಲುಗೂಡು ಮಾಡಿಬಿಡುತ್ತೆ. ಅಂಥದ್ದೇ ಒಂದು ಕಥೆನ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀನಿ. ಇದು ಬೆಂಗಳೂರಲ್ಲಿ ಒಂದು ಕಡೆ ನಡೆದಂಥ ಸತ್ಯ ಘಟನೆ. ಸ್ನೇಹಿತರೆ, ಬೆಂಗಳೂರಿನ ಒಂದು ಒಳ್ಳೆ ಕುಟುಂಬ, ಎಷ್ಟು ಚೆನ್ನಾಗಿ ಬದುಕಿದವರು ಅಂದ್ರೆ ಅಷ್ಟು ಸಂತೋಷದಿಂದ ಬದುಕ್ತಾ ಇದ್ರು. ತಂದೆಗೆ ಒಳ್ಳೆ ಕೆಲಸ, ತಾಯಿ ನಿಮ್ಮದೇ ಮನೇಲಿ ನೋಡಿಕೊಂಡು, ಮಕ್ಕಳು ನೋಡ್ಕೊಂಡು ನಿಮ್ಮದೇ ಆಗಿದ್ರು. ಒಬ್ಬನೇ ಮಗ ಆಗಿದ್ದರಿಂದ ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಅವನಿಗೆ ಹಸು ಅಂದರೆ ಗೊತ್ತಿರಲಿಲ್ಲ, ಕಷ್ಟ ಅಂದರೆ ಗೊತ್ತಿರಲಿಲ್ಲ. ಅವನು ಬೇಕು ಅಂದ್ಕೊಂಡಿದ್ದೆಲ್ಲ ಬೇಕು ಅಂದಾಗೆಲ್ಲ ಸಿಕ್ಕಿತ್ತು, ಅಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ರು ಅವನ್ನ. ಹೀಗಿರಬೇಕಾದ್ರೆ ಬೆಳೀತಾ ಬೆಳೀತಾ ಇದ್ದಕ್ಕಿದ್ದಾಗೆ ಒಂದು ಸಲ ತಂದೆ ಅನಾರೋಗ್ಯದಿಂದ ಪ್ರಾಣ ಬಿಟ್ಬಿಡ್ತಾರೆ. ಏನು ಮಾಡಬೇಕು ಅಂತ ತೋಚದೇ ಇದ್ದಂಥ ಪರಿಸ್ಥಿತಿ. ತಾಯಿಗೆ ಕಡೆ ತನ್ನ ಮಗುನ ನೋಡಬೇಕಾ, ಇಲ್ಲ ಗಂಡ ಇಲ್ಲದೆ ತಾನೂ ಸಾಯ್ಬೇಕಾ, ಏನು ಮಾಡಬೇಕು ಅಂತ ತೋಚದೇ ಇರೋಂಥ ಸಂದಿಗ್ಧ ಪರಿಸ್ಥಿತಿ ಬಂತು. ಏನೇ ನೋವಿರಲಿ, ಏನೇ ಇರಲಿ, ನನ್ನ ಬದುಕಂತೂ ಹೀಗಾಯಿತು, ಆದರೆ ನನ್ನ ಕಂದ ಆದರೂ ಚೆನ್ನಾಗಿರಲಿ, ಅವನಾದರೂ ಸಂತೋಷವಾಗಿ ಬದುಕಲಿ ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಈ ಪ್ರಪಂಚದ ಕಲ್ಮಶ ಜನರ ಮಧ್ಯದಲ್ಲಿ ಎಲ್ಲದನ್ನು ಎದುರಿಸಿ ಹೋರಾಡ್ತಾ ಅವನ್ನ ತುಂಬ ಚೆನ್ನಾಗಿ ಬೆಳೆಸಿದ್ಲು. ಅವನ ವಯಸ್ಸಿಗೆ ಬಂದು ಕಾಲೇಜ್ಗೆ ಹೋಗಿ ಶುರು ಮಾಡ್ತಾ ಇದ್ದಂಗೆ ಹುಡುಗರ ಜೊತೆಗೆ ಸೇರಿ ಕೆಟ್ಟ ಅಭ್ಯಾಸಗಳನ್ನು ಕಲಿತಾನೆ. ಬೆಟ್ಟಿಂಗು ಅದು ಇದು ಇಂಥದ್ದಿಲ್ಲ ಅನ್ನಂಗೆ ಇರಲಿಲ್ಲ, ಅವನಿಗೆ ಕೆಟ್ಟ ಅಭ್ಯಾಸ ಆ ಥರ ಬದಲಾಗ್ಬಿಟ್ಟಿರ್ತಾನೆ. ತಾಯಿ ಎಷ್ಟೋ ಸಲ ಬೈ ಬುದ್ಧಿ ಹೇಳ್ತಾರೆ, ಎಷ್ಟೇ ಮಾಡಿದ್ರೂ ಕೂಡ ಅವನು ಕೇಳೋದಿಲ್ಲ, ಹೇಗೆ ಹೇಳಿದ್ರು ಕೇಳೋದಿಲ್ಲ. ನಾನು ಹೋದ ಮೇಲೆ ನಿನಗೆ ಕಷ್ಟ ಆಗುತ್ತೆ ಕಂದ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಇಷ್ಟೇ ಬುದ್ಧಿ ಹೇಳಿದ್ರು ಬೈದ್ರು ಏನಂದ್ರೂ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಹೀಗಿರುವಾಗ ಒಂದಿನ ಕಾಲೇಜಲ್ಲಿ ಹುಡುಗರೆಲ್ಲ ಸೇರಿ ಅವನಿಗೆ ಬಡತನನ ಹಿಡ್ಕೊಂಡು ತುಂಬ ಕಾಟ ಕೊಡ್ತಾರೆ. ಅವನದನ್ನು ಹೇಗೆ ಸಾಲ್ವ್ ಮಾಡ್ಬೇಕನ್ನ ಗೊತ್ತಾಗ್ತಾರೆ. ಮನೆಗೆ ಬಂದ್ಬಿಟ್ಟು ಅಮ್ಮನ ಹತ್ರ ಗಲಾಟೆ ಮಾಡ್ತಾನೆ, ನನಗೆ ಬೈಕ್ ಬೇಕು, ಅದು ಬೇಕು, ಇದು ಬೇಕು ಅಂತಂದ್ಬಿಟ್ಟು ತುಂಬ ಅವನಿಗೆ ಹಿಂಸೆ ಕೊಡ್ತಾನೆ. ಹೀಗಿರುವಾಗ ಅಲ್ಲಿ ಅವನು ಅಮ್ಮ ಏನು ಮಾಡ್ತಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಮನೇಲಿ ಕಷ್ಟ ಏನಿದೆ ಯಾವುದೋ ಅವನಿಗೆ ಗೊತ್ತಿರಲ್ಲ. ಅವನೇನು ಮಾಡ್ತಾನೆ, ಫೋರ್ಸ್ ಮಾಡ್ದ ಅಂತಂದ್ಬಿಟ್ಟು ಈ ಅಮ್ಮ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾರೆ. ಇಲ್ಲ ಕಂದ, ಪರಿಸ್ಥಿತಿ ಹೀಗಿದೆ, ಅರ್ಥ ಮಾಡ್ಕೊ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬೈಕು ಬೇಕೇ ಬೇಕು, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂತೇಳಿ ಗಲಾಟೆ ಮಾಡ್ಕೊಂಡು ಹೋಗ್ತಾನೆ. ಇದಾದ ಮೇಲೆ ಏನೇ ಆಗಲಿ ನನ್ನ ಮಗ ಅಲ್ವಾ ಅಂತೇಳಿ ಸಾಲ ಸಾಲ ಮಾಡಿ ತನ್ನ ಚಿನ್ನನೆಲ್ಲ ಅಡ ಇಟ್ಟು ಗಂಡನ ನೆನಪಿಗೋಸ್ಕರ ಇಟ್ಕೊಂಡಿದ್ದಂತಹ ತಾಳಿನ ಕೂಡ ಅಡ ಇಟ್ಬಿಟ್ಟು ಅವನಿಗೆ ಬೈಕನ್ನು ಕೊಡಿಸ್ತಾರೆ. ಖುಷಿಯಿಂದ ಕಾಲೇಜ್ಗೆ ಹೋದಂತಹ ಮಗ ಅದನ್ನು ಎಷ್ಟು ಕಷ್ಟಪಟ್ಟು ಕೊಡಿಸಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಗೊತ್ತಿಲ್ಲದೆ ರೇಸಿಂಗು ಅದು ಇದು ಅಂತೆಲ್ಲ ಮಾಡಿ ಅವನ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಕೊನೆಗೊಂದು ದಿನ ಬೆಟ್ಟಿಂಗಲ್ಲಿ ಆಡೋಕ್ಕೆ ದುಡ್ಡಿಲ್ಲ ಅಂತಂದ್ಬಿಟ್ಟು ಮನೆಗೆ ಬಂದು ಅಮ್ಮನ ಕೇಳಿ ಅಮ್ಮ ಏನಪ್ಪ ಎಮರ್ಜೆನ್ಸಿಗೆ ಅಂತ ಹೇಳಿ ಎತ್ತಿಟ್ಟಂತ ಹಣನ ಕದ್ಕೊಂಡು ಹೋಗಿ ಬೆಟ್ಟಿಂಗನ್ನು ಆಡ್ತಾನೆ. ಆದರೆ ಅಲ್ಲಿ ಸೋತ್ಬಿಡ್ತಾನೆ. ಆ ಟೆನ್ಷನಲ್ಲಿ ಅವನು ಇರಬೇಕಾದ್ರೆ ಅಮ್ಮ ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ, ಆದರೆ ಅವನ ಫೋನ್ ತೆಗಿಯಲ್ಲ. ಕೊನೆಗೊಂದ್ಸಲಿ ಫೋನ್ ತೆಗೆದಾಗ ಮಗ ಬೇಗ ಮನೆಗೆ ಬಾ ಅಂತ ಕರೀತಾರೆ. ಆವಾಗ ಅವನಮ್ಮನಿಗೆ ನಾನೇನು ಇವತ್ತು ಮನೆಗೆ ಬರಲಿಲ್ಲ ಅಂತ ಸತ್ತೋಗ್ಬಿಡಲ್ಲ, ಇವತ್ತಲ್ಲ ನಾನು ಮನೆಗೆ ಬಂದೇ ಬರ್ತೀನಿ, ನೀನು ಇಡು ಫೋನ್ ಅಂತೇಳಿ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಮತ್ತೆ ಅಮ್ಮ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ. ಹೀಗಿರುವಾಗ ಎಲ್ಲ ಮುಗಿದಾದ್ಮೇಲೆ ಅವನು ಸಂಜೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಮನೆ ಸುತ್ತಮುತ್ತ ಎಲ್ಲ ಜನ ತುಂಬಿರ್ತಾರೆ. ಏನಾಗ್ತಿದೆ, ಏನು ನಡೀತಾ ಇದೆ, ನಮ್ಮ ಮನೇಲಿ ಯಾಕೆ ಇಷ್ಟು ಜನ ಇದ್ದಾರೆ,
ಅಂತ ಅವನು ಚಿಂತೆ ಮಾಡ್ತಾ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ ಅಲ್ಲಿ ತಾಯಿನ ಹಾರ ಹಾಕಿ ಮಲಗಿಸಿರ್ತಾರೆ. ಅದನ್ನು ನೋಡಿ ಅವನಿಗೆ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ. ತುಂಬ ಗೊಂದಲಕ್ಕೊಳಗಾಗ್ತಾನೆ. ಏನು ನಡೀತಾ ಇದೆ ಇಲ್ಲಿ, ಏನಾಗ್ತಿದೆ ಅಂತ ಅರ್ಥ ಇದ್ದೀರ? ಸೀರೆ ಒಳಗೆ ಹೋಗಿ ಒಂದು ಕಡೆಗೆ ಹಂಗೆ ಕುಸಿದು ಕುತ್ಕೊಳ್ತಾನೆ. ಅಮ್ಮ ಯಾಕೆ ಫೋನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲದಿರ ಪಕ್ಕದಲ್ಲಿರೋ ಒಬ್ಬ ತಾಯಿ ಬಂದುಬಿಟ್ಟು ಪಕ್ಕದ ಮನೆಯವರು ಹೇಳ್ತಾರೆ, ಯಾಕೆ ಫೋನ್ ತೆಗೀಲಿಲ್ಲ ನೀನು, ಇದೇನೋ ಬಂದು ಒದ್ದಾಡ್ತಿದ್ದಾಗ ನಿಮಗೆ ಹೇಳಬೇಕು ಅಂತೇಳಿ ಪದೇ 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 ಫೋನ್ ಮಾಡೋದು. ಅಟ್ಲೀಸ್ಟ್ ಸಾಯ ಕೊನೆ ಕ್ಷಣದಲ್ಲಾದರೂ ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಮುಖ ನೋಡಬೇಕು ಅಂತ ಆಸೆ ಪಟ್ಟರು. ನೀನು ಒಂದು ಕ್ಷಣ ಫೋನ್ ಎತ್ತಿದ್ರೆ ಇವತ್ತು ನಿನ್ನ ತಾಯಿನ ನೀನು ಕಳ್ಕೊತಿರ್ಲಿಲ್ಲ ಅಂತಾರೆ. ಆದರೆ ಅಷ್ಟೊತ್ತಿಗಾಗಲೇ ಲೇಟಾಗಿ ಹೋಗಿತ್ತು, ಅವನು ಅವ್ರ ತಾಯಿನ ಕಳ್ಕೊಂಡಿದ್ದ. ಇದಾದಮೇಲೆ ಎಲ್ಲ ಸಂಸ್ಕಾರ ಕಾರ್ಯ ಎಲ್ಲ ಮುಗಿಸಿದಾದ್ಮೇಲೆ ಅವನಿಗೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಸ್ನೇಹಿತರ ಮಾತನ್ನು ಕೇಳಿಕೊಂಡು ಏನೇನು ಬೆಟ್ಟಿಂಗ್ ಎಲ್ಲ ಆಡಿ ಸಾಲ ಎಲ್ಲ ಮಾಡಿಕೊಂಡಿದ್ದ, ಆ ಸಾಲ ತಗೊಂಡವರು ಮನೆ ಹತ್ರ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ, ಒಂದು ಬೈಕನ್ನ ಕಿತ್ಕೊಂಡು ಹೋಗ್ತಾರೆ. ಕೊನೆಗೆ ನಿಮಗೆ ಆ ಸಾಲ ಕಾಟ ತಡೆಯೋಕ್ಕಾಗ್ದಿರ ಮನೆಯನ್ನೆಲ್ಲ ಮಾರಿಬಿಟ್ಟು ಸಾಲ ಎಲ್ಲ ತೀರಿಸಿ ಬೀದಿಗೆ ಬರ್ತಾನೆ. ಎಲ್ಲಾದರೂ ಕೆಲಸ ಮಾಡೋಣ ಅಂತಂದರೆ ಓದನ್ನು ಕೂಡ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾನೆ. ಹೀಗಿರಬೇಕಾದ್ರೆ ಏನು ಮಾಡಬೇಕು ಅಂತ ತೋಚಿದಿರ ಎಲ್ಲ ಕಳ್ಕೊಂಡು ಕೆಲಸ ಆದರೂ ಮಾಡೋಣ ಅಂತ ಹೋದರೆ ಇಲ್ಲೂ ಕೆಲಸನೂ ಸರಿಯಾಗಿ ಸಿಗಲ್ಲ. ಎಲ್ಲಿ ಹೋದರೂ ಅವಮಾನ, ಈ ಕಡೆ ಸ್ನೇಹಿತರ ಹತ್ರನೂ ಅವನಿಗೆ ಸ್ಥಾನ ಸಿಗಲ್ಲ. ಹೀಗಿರುವಾಗ ಅವನೊಂದಿನ ಒಂದು ಮರದ ಕೆಳಗಡೆ ಮಲ್ಕೊಂಡಿರ್ತಾನೆ. ಹೊಟ್ಟೆ ಹಸು ತುಂಬ ಆಗುತ್ತೆ, ಎಷ್ಟಂತಂದರೆ ತರ್ಸ್ಕೊಳಕ್ಕಾಗ್ತಿರ, ತುಂಬ ಸಂಕಟ ಶುರುವಾಗುತ್ತೆ. ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿರ ತುಂಬ ಅಳ್ತಾ ಮಲ್ಕೋತಾನೆ. ಸುಸ್ತಾಗಿದ್ದ ಕಾರಣ ಅಲ್ಲೇ ನಿದ್ದೆ ಇಳಿಯುತ್ತೆ. ಕನಸಲ್ಲಿ ಅಮ್ಮ ಬಂದು ಹೇಳ್ತಾರೆ, ಮೊನ್ನೆ ಮನೆ ಹಿಂದೆಗಡೆ ಕಾಂಪೌಂಡಿಂದ ಹೊರಗಡೆ ಒಂದು ಮೂಲೆಯಲ್ಲಿ ಒಂದು ಮಡಿಕೆ ನಾವು ತಿಟ್ಟಿದ್ದೀನಿ, ಹೋಗಿ ಅದನ್ನು ತಗೋ ಅಂತ ಹೇಳ್ತಾರೆ. ಪಟ್ಟಂತ ಎದ್ದುಬಿಟ್ಟು ಅಮ್ಮ ಅಮ್ಮ ಅಂತ ಹುಡುಕ್ತಾರೆ, ಆದರೆ ಅಲ್ಲಮ್ಮ ಇರಲ್ಲ. ಕೊನೆಗೆ ಕನಸಾಗಿದ್ರು ಸಹಿತ ಅಮ್ಮ ಬಂದು ಕನಸಲ್ಲಿ ಹೇಳಿದ್ದಾರೆ ಅಂದರೆ ಏನಿದೆ ಅಂತನಾದರೂ ಹೋಗಿ ನೋಡಬೇಕು ಅಂದ್ಬಿಟ್ಟು ಅವ್ರು ತೋರಿಸಿದಂಥ ಜಾಗದಲ್ಲಿ ಹೋಗ್ಬಿಟ್ಟು ಹುಂಡಿ ತೆಗಿತಾನೆ. ಅಲ್ಲಿ ಒಂದು ಮಡಿಕೆ ಸಿಗುತ್ತೆ. ಮಡಿಕೆ ತುಂಬ ಅವರಮ್ಮ ಕೂಡಿಟ್ಟಿರೋ ದುಡ್ಡಿರುತ್ತೆ, ಅದನ್ನು ತಗೋತಾನೆ. ತಗೊಂಡು ಒಂದು 50 ರೂಪಾಯಿ ಅದರಲ್ಲಿ ತಗೊಂಡು ಫಸ್ಟ್ ಹೋಗಿ ಊಟ ಮಾಡ್ತಾನೆ. ಕೊನೆಗೆ ಕುತ್ಕೊಂಡು ಅಮ್ಮನಿಗೆ ಮಾಡಿದಂಥ ಅವಮಾನಗಳು, ಅವನು ಕೊಟ್ಟ ನೋವು ಎಲ್ಲ ನೆನಪಿಸ್ಕೊಂಡು ತುಂಬ ಗೋಳಾಡ್ತಾನೆ. ಆದರೆ ಸ್ನೇಹಿತನೆ, ಅವನಿವಾಗ ಎಷ್ಟೇ ಗೋಳಾಡಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರು ಅವನ ತಾಯಿ ಅವನಿಗೆ ಮತ್ತೆ ಸಿಗಲ್ಲ. ಕಳ್ಕೊಂಡಂತಹ ಸಮಯ ಮತ್ತೆ ಬರಲ್ಲ. ಸ್ನೇಹಿತರ ಮಾತು ಕೇಳಬೇಕಿತ್ತು, ಆದರೆ ಯಾವಾಗ ಒಳ್ಳೆ ದಾರಿ ತೋರಿಸಿದಾಗ, ತಪ್ಪು ಮಾಡ್ತಿದ್ದಾಗ ನೀನು ಮಾಡೋದು ಸರಿ ಅಂತ ಬೆನ್ನು ತಟ್ಟಿ ತಪ್ಪು ಮಾಡು ಅಂತ ಹೇಳೋಣ ಇಂಥ ಸ್ನೇಹಿತ ಆಗ್ತಾನೆ. ಸದಾಕಾಲಕ್ಕೂ ನಮ್ಮ ಹಿತನ ಬಯಸೋನೇ ತಾನೇ ಸ್ನೇಹಿತ ಆಗೋಕ್ಕೆ ಸಾಧ್ಯ. ಹಾಗಾಗಿ ಯಾರದೇ ಸ್ನೇಹ ಮಾಡಬೇಕು ಅಂದರೆ ಯೋಚನೆ ಮಾಡಿ ಸ್ನೇಹ ಮಾಡಿ. ತಪ್ಪು ಸರಿ ಹಿರಿಯರು ತಂದೆ ತಾಯಿಗಳು ಹೇಳೋದು ನಮ್ಮ ಭವಿಷ್ಯಕ್ಕೋಸ್ಕರ, ನಾವು ಕಣ್ಣೀರು ಹಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದನ್ನು ತಿಳ್ಕೊಳ್ಳಿ, ಇನ್ಮೇಲಾದರೂ ನಮ್ಮ ತಪ್ಪನ್ನ ನಾವು ತಿದ್ಕೊಳ್ಳೋಣ, ಸರಿ ದಾರಿಯಲ್ಲಿ ನಡೆಯೋಣ. ಇದ್ರ ಮುಖಾಂತರ ನಮ್ಮಲ್ಲಿರೋಂಥ ತಪ್ಪುಗಳನ್ನ ಸ್ವಲ್ಪನಾದರೂ ನಾವು ತಿದ್ಕೊಂಡ್ರೆ, ಇವತ್ತು ನನಗೆ ಆ ಹುಡುಗ ಹೇಳಿದಂಥ ಒಂದು ಪುಟ್ಟ ಕಥೆಯಲ್ಲಿ ನಾವು ಕಲಿಯೋಂಥ ಎಷ್ಟೋ ವಿಷಯ ಇದೆ. ಇಂಥ ವಿಷಯಗಳು, ಇಂಥ ಒಂದು ಕತೆ ನಿಮ್ಮ ಜೀವನದಲ್ಲೂ ಎಷ್ಟು ನಡೆದಿರುತ್ತೆ. ನಾನು ಈ ತಪ್ಪನ್ನ ಮಾಡಿದ್ದೀನಿ, ಬೇರೆಯವರು ಈ ತಪ್ಪನ್ನ ಮಾಡದೇ ಇರಲಿ ಅನ್ನೋ ಕನ್ಸರ್ನ್ ನಿಮಗಿರುತ್ತೆ. ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ಐ ಡಿನ ಹಾಕಿರ್ತೀನಿ.
ವಾಯ್ಸ್ ಮುಖಾಂತರ ಅಥವಾ ಒಂದು ಟೈಪಿಂಗ್ನ ಕಥೆ ಮುಖಾಂತರ ನಿಮ್ಮ ಜೀವನದಲ್ಲಿ ಆಗಿರೋ ಕಹಿ ಘಟನೆನ ನಿಮ್ಮ ಜೊತೆ ಹಂಚ್ಕೊಳ್ಳಿ. ಅದನ್ನು ನಾನು ಹೀಗೆ ಬೇರೆಯವರು ಒಂದು ತಿಳುವಳಿಕೆಗೋಸ್ಕರ ಒಂದು ವಿಡಿಯೋನ ಮಾಡಿ ನಾನು ಹಾಕ್ತೀನಿ. ಅದರಿಂದ ಯಾರಾದರೂ ಒಬ್ಬರಿಬ್ಬರಾದರೂ ತಿಳ್ಕೊಂಡು ಸ್ವಲ್ಪ ಆದರೂ ಬದಲಾದರೆ ನಮ್ಮ ಪ್ರಯತ್ನಕ್ಕೆ ಒಂದು ಬೆಲೆ ಸಿಗುತ್ತೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಕಥೆಯಲ್ಲಿ ಹೊಸ ಜೀವನದ ಹೊಸ ನೋವಿನ ಕಥೆಯೊಂದಿಗೆ ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ. ಧನ್ಯವಾದಗಳು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದ. ನೋಡಿದರಲ್ಲ ಗೆಳೆಯರೇ, ಕೆಲವೊಮ್ಮೆ ಮಾಡುವ ತಪ್ಪುಗಳಿಂದ ಇಷ್ಟು ದೊಡ್ಡ ತೊಂದರೆಯಾಗುತ್ತದೆ ಎಂದು. ಸ್ನೇಹಿತರೆ, ನೀವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳು ನಿಮ್ಮ ಮೇಲಿರುವ ನಂಬಿಕೆಯನ್ನೇ ಕಳೆದುಕೊಳ್ಳಬಹುದು, ಅಥವಾ ನೀವು ಆ ವ್ಯಕ್ತಿಗಳನ್ನೇ ಕಳೆದುಕೊಳ್ಳಬೇಕಾಗಬಹುದು. ಸ್ನೇಹಿತರೆ, ಇಂತಹ ಒಂದು ತಪ್ಪನ್ನು ನೀವು ಮಾಡುತ್ತಿದ್ದೀರಾ ಎಂದು ನಿಮಗೆ ಅನ್ನಿಸಿದರೆ ಆ ತಪ್ಪನ್ನು ನೀವು ತಿದ್ದುಕೊಂಡು ಬದುಕನ್ನು ಬದಲಾಯಿಸಿ ಬದುಕುವುದೇ ಜೀವನ. ಗೆಳೆಯರೇ, ಇಂತಹ ಒಂದು ಘಟನೆ ನಿಮ್ಮ ಜೀವನದಲ್ಲೂ ಸಹ ನಡೆದಿರಬಹುದು, ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಾದರೂ ನಡೆದಿರಬಹುದು. ಇಂತಹ ಒಂದು ಕಣ್ಣೀರಿನ ಕತೆ ನಿಮ್ಮ ಬಳಿ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಇಮೇಲ್ ಐ ಡಿ ಲಿಂಕ್ ಇದೆ. ಇಮೇಲ್ ಐ ಡಿಯ ಮುಖಾಂತರ ಆಡಿಯೋ ಅಥವಾ SMS ಕಳಿಸಬಹುದು. ಸ್ನೇಹಿತರೆ, ಸಮಸ್ಯೆ ನಿಮ್ಮದು, ಸಲಹೆ ನಮ್ಮದು. ಧನ್ಯವಾದಗಳು.